ನಿಮಗೆ ಒಂದಿಸ ನೋಡಿ ಎಲ್ಲ ಕಡೆ ನೋಡಿ ನಮ್ಗೆ ಅವ್ರೊಬ್ರೆ ಸರ್ ಬಂದಿರೋದು ನಮ್ ರೋಡಲ್ಲಿ ತುಂಬಾ ಅನ್ಯಾಯ ಸರ್. ದಯವಿಟ್ಟು ನಮ್ ಚಾಮ್ಗೆ ಅವಕಾಶ ಕೊಟ್ಟು ನೀವು ಇದ್ ಮಾಡ್ಕೊಡಿ ಸರ್. ನಮ್ಗೆ ಅವ್ರಾದ್ರೆ ಬೇರೆ ಮನೇಲಿ ಹೋಗಿ ಮಲ್ಕೊತಾ ಇದ್ದೀವಿ ಸರ್. ಇದ್ ಮಾಡೋದಕ್ಕೆ ಸರ್ ಚೆನ್ನಾಗಿದೆ ಅಂತೇಳಿ ಕಮ್ಮಿ ಆಗೋಗಿದೆ, ಡೌನ್ ಆಗೋಗಿದೆ ಮನೆಗಳೆಲ್ಲ ಸರ್. ಮೋರಿ ಮಾಡಿದ ಮೋರಿ ಇಷ್ಟೇ ಇರೋದು ಐದಾರು ಮಾಡಿದ್ರು ಅಲ್ಲಿಗೆ ಬರುತ್ತೆ ಸರ್. ನಮ್ಮ ಮನೆ ಮುಂದೆ ನಾವು ಮೂರ್ ಮೆಟ್ಲು ಹತ್ತಿ ಮನೆಗೆ ಹೋಗ್ತಾ ಇದ್ವಿ ಸರ್. ಇದನ್ನ ಮೂರ್ ಮೆಟ್ಲು ಹಿಡಿದು ಮನೆಗೆ ಹೋಗೋಣ. ಸಂತ್ರಸ್ತರು ನೆರೆ ಸಂತ್ರಸ್ತರು ಬಂದು ನಮಗೆ ಸಮಸ್ಯೆ ಅಂತ ಹೇಳ್ಕೊಂಡ್ರೆ ನಿಮ್ಗೆ ದಾಖಲೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಎಲ್ಲ ಅಧಿಕಾರಿಗಳು ಜನರ ಕಷ್ಟ ಕೇಳಲಿಕ್ಕೋಸ್ಕರನೇ ಇವರು ಸರ್ಕಾರದಲ್ಲಿ ಇರೋದು. ಜನರ ಕಷ್ಟ ಕೇಳಿ ಅವರು ಪರಿಹಾರ ಕೊಡಕ್ಕಾಗದೆ ಹೋದ್ರೆ ಅಧಿಕಾರ ಬಿಟ್ಟು ಇಳಿಬೇಕು ಕೆಳಗಡೆ. ಇವರು ಒಂದು ನಿಮಿಷ ಅಧಿಕಾರದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ. ಅವರು ಜನರ ಕಷ್ಟ ಕೇಳಕ್ಕಲ್ಲ ಅಧಿಕಾರದಲ್ಲಿ ಇರೋದು. ಅಧಿಕಾರ ಜನ ಕೊಟ್ಟಿರೋದು ಯಾರಿಗೆ? ಜನರ ಕಷ್ಟ ಬಂದಾಗ ಪರಿಹಾರ ಮಾಡಿ ಅಂತ ಅಧಿಕಾರ ಕೊಟ್ಟಿರೋದು ಜನ. ಜನ ಕೊಟ್ಟಿರೋ ಅಧಿಕಾರ ಇವರು ಅವ್ರ ಮನೆ ಅವ್ರ ಪಿತ್ರಾಜಿತ ಆಸ್ತಿ ಅಲ್ಲ. ಅದು ಜನ ಕೊಟ್ಟಿರೋ ಅಧಿಕಾರ ಅದಕ್ಕೆ ಅದನ್ನೇ ಬೇಜವಾಬ್ದಾರಿತನ ಅನ್ನೋದು. ದುರಂಕಾರ ಮತ್ತೆ ಬೇಜವಾಬ್ದಾರಿತನ. ನೋಡೋದನ್ನೆಲ್ಲ ನೀವು ನೋಡಿದ್ರಿಲ್ಲ, ಏನೇನು ನೋಡಿದೆ ಎಲ್ಲ ನೀವು ನೋಡಿದ್ರಲ್ಲ. ನಾನಿವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳೆ ಭಾಳ ಹಾನಿಯಾಗಿದೆ. ವಿಶೇಷವಾಗಿ ರಾಗಿ, ಹೂವು, ತರಕಾರಿಗಳು, ಜೋಳ, ಹಿಪ್ಪನೇರಳೆ, ಆಮೇಲೆ ಬೇರೆ ಕಡೆ ಎಲ್ಲ ರೇಷ್ಮೆ, ಅದೇ ಹಿಪ್ಪನೇರಳೆ ಅಂದ್ರೆ ರೇಷ್ಮೆ, ಇವೆಲ್ಲವೂ ಕೂಡ ರೈತರಿಗೆ ನಷ್ಟ ಆಗಿದೆ. ಇಲ್ಲಿ ನೋಡಿ ನೀರು ನಿಂತ್ಬಿಟ್ಟಿದೆ. ನೀರು ನಿಂತ್ಕೊಂಡು ನೀರು ಹೋಗ್ಲಿಕ್ಕೆ ಬೇರೆ ಏನು ವ್ಯವಸ್ಥೆ ಮಾಡಿಲ್ಲ. ಹೊರಗಡೆ ಹೋಗ್ಬೇಕಲ್ಲ, ಅದಕ್ಕೇನು ವ್ಯವಸ್ಥೆ ಮಾಡಿಲ್ಲ. ಈ ವರ್ಷ ಅಂದರೆ ಈಗ ನವಂಬರ್ 1ನೇ ತಾರೀಕಿನಿಂದ ಇವತ್ತಿನವರೆಗೆ ವಾಡಿಕೆ ಮಳೆಗಿಂತ 3 ಪಟ್ಟು 4 ಪಟ್ಟು ಜಾಸ್ತಿ ಬಿದ್ದುಬಿಟ್ಟಿದೆ ಮಳೆ. ವಾಡಿಕೆ ಮಳೆಗಿಂತ 3 ಪಟ್ಟು ಜಾಸ್ತಿ 4 ಪಟ್ಟು ಜಾಸ್ತಿ ಬಿದ್ದುಬಿಟ್ಟಿದೆ ಮಳೆ. ಅದು ಜಾಸ್ತಿ ಬಿದ್ದದ್ರಿಂದ ಇವತ್ತು ರೈತರು ಹಾಕಿದಂಥ ಬೆಳೆಯೆಲ್ಲ ನಷ್ಟ ಆಗಿದೆ. ಪಾಪ ಅವ್ರ ಕೈಗೆ ಬರ್ತಕ್ಕಂಥ ಸಂದರ್ಭ ಈಗ. ರಾಗಿ ಎಲ್ಲ ತೆನೆ ಬಂದಿದೆ, ಕಾಳು ಕಟ್ಟಿದೆ, ಅದು ಬರಬೇಕು. ಅದು ನೆಲ ಕಚ್ಚಿ ಎಲ್ಲ ಮೊಳಕೆ ಬಂದ್ಬಿಡೋದೆ, ಅದೇನು ಉಪಯೋಗ ಆಗಲ್ಲ. ಸುಮಾರು ರಾಗಿ 60% ನಷ್ಟ ಆಗ್ಬಿಡೋದೆ. 40% ಮಾತ್ರ ಅವ್ರ ಕೈಗೆ ಸಿಕ್ಕಿದ್ರೆ ಅದೇ ಹೆಚ್ಚು. ಹೂವಂತೂ 1 ಎಕರೆಗೆ 7-8 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಸಾಲ ಮಾಡಿ ಅದನ್ನು ಹೂ ಬೆಳಿಲಿಕ್ಕೋಸ್ಕರ ಕಲ್ಕತ್ತಾದಿಂದ ತಗೋಬರ್ತಾರಂತೆ. ಅದರ ಬಿತ್ತನೆ ನಾರಿದೆಯಲ್ಲ, ಅದನ್ನು ಕಲ್ಕತ್ತಾದಿಂದ ತರ್ತಾರಂತೆ. ಆ ಕಲ್ಕತ್ತಾದಿಂದ ತಂದು ಇಲ್ಲಿ ಬೆಳೀತಾರೆ. ಪಾಪ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿರ್ತಾರೆ, ಸಾಲ ಮಾಡಿರ್ತಾರೆ, ಗೊಬ್ಬರ ಹಾಕಿರ್ತಾರೆ, ಔಷಧಿ ಹೊಡೆದಿರ್ತಾರೆ, ವ್ಯವಸಾಯ ಮಾಡಿರ್ತಾರೆ. ಕೂಲಿ ಕಾರ್ಮಿಕರಿಗೂ ಕೂಲಿ ಜಾಸ್ತಿ ಬೇರೆ ಇರ್ತದೆ. ಈಗ ಇದೆಲ್ಲ ಮಾಡಿ ವ್ಯವಸಾಯ ಮಾಡೋದು ಭಾರಿ ಕಷ್ಟದ ಕೆಲಸ. ಅದಕ್ಕೆ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ, ಕೂಡಲೇ ಅವರು ಸರ್ವೆ ಮಾಡಿಸ್ಬೇಕಾಗಿತ್ತು ಇಷ್ಟೊತ್ತಿಗೆ. ಇದು ನಿನ್ನೆ ಮೊನ್ನೆ ಬಿದ್ದಿರೋದಲ್ಲ ಮಳೆ, ಕಳೆದ 25 ದಿನಗಳಿಂದಲೂ ಕೂಡ ಮಳೆ ಬೀಳುತ್ತಲೇ ಇದೆ.